ಈ ವರ್ಷ ಈಗಾಗಲೇ ಝೂಮ್ ಮತ್ತು ದೊಡ್ಡಮನೆ ಹುಡುಗ ಚಿತ್ರಗಳನ್ನು ತಮ್ಮ ಖಾತೆಯಲ್ಲಿ ಹಾಕಿಕೊಂಡಿರುವ ರಾಧಿಕಾ ಪಂಡಿತ್ ಅವರು ನಂತರ ಸೆಂಥು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರದ ಮೂಲಕ ಚಮತ್ಕಾರ ತೋರಲು ಸಿದ್ದರಿದ್ದಾರೆ ಈ ಕೊನೆಯ ಸಿನಿಮಾ ಅವರಿಗೆ ಇನ್ನೂ ವಿಶೇಷ ಏಕೆಂದರೆ ಅವರ ನಿಶ್ಚಿತಾರ್ಥ ಸಮಯದಲ್ಲಿಯೇ ಈ ಸಿನಿಮಾದ ಚಿತ್ರೀಕರಣ ನಡೆದಿರುವುದು ಈಗ ನಟನನ್ನು ಮದುವೆಯಾಗುತ್ತಿರುವುದರಿಂದ ಎಷ್ಟೊತ್ತಿಗೆ ಸ್ಕ್ರೀನ್ ಕೆಮಿಸ್ಟಿ ಬಲವಾಯಿತೆ ಎಂಬ ಪ್ರಶ್ನೆಗೆ ನಾವಿಬ್ಬರು ವೃತ್ತಿಪರ ನಟರು ಕೆಲಸದ ವಿಷಯಕ್ಕೆ ಬಂದಾಗ ನಾವು ನಮ್ಮ ವೈಯಕ್ತಿಕ ಜೀವನವನ್ನು ಅದರಲ್ಲಿ ಬೆರೆಸುವುದಿಲ್ಲ ನಿಶ್ಚಿತಾರ್ಥ ಆದ ಮೇಲೆ ನಮ್ಮ ಕೆಮಿಸ್ಟ್ರಿ ಉತ್ತಮಗೊಂಡಿದೆಯೇ ಎಂಬ ಸಂದೇಹ ವ್ಯಕ್ತಪಡಿಸಿದರೆ ಅದಕ್ಕೆ ಅಡ್ಡಿಯೇನಿಲ್ಲ ಆದರೆ ನಟರಾಗಿ ನಮ್ಮ ವೈಯಕ್ತಿಕ ಸಂಬಂಧವನ್ನು ತೆರೆಗೆ ತರಲಾಗುವುದಿಲ್ಲ ನಾವೆಲ್ಲ ಒಳ್ಳೆಯ ಉತ್ಪನ್ನಕ್ಕಾಗಿ ಕೆಲಸ ಮಾಡುತ್ತೇವೆ ಎಂದು ದಿಟ್ಟವಾಗಿ ಉತ್ತರಿಸಿದ್ದಾರೆ ನಟಿ ರಾಧಿಕಾ ಪಂಡಿತ್ ನಾನು ಸಂತು ಸ್ಟೈಟ್ ಫಾರ್ವರ್ಡ್ ಭಾಗವಾಗದೇ ಹೋಗಿ ಬೇರೆ ಹೀರೋಯಿನ್ ಇದ್ದರೂ ಸಹ ಯಶ್ ಕಥೆಯಲ್ಲಿ ಶೇಕಡ ನೂರರಷ್ಟು ತೊಡಗಿಸಿಕೊಳ್ಳುತ್ತಿದ್ದರು ಎನ್ನುತ್ತಾರೆ ನಟಿ ರಾಧಿಕಾ ಪಂಡಿತ್ ಮತ್ತು ರಾಧಿಕಾ ಒಟ್ಟಿಗೆ ನಟಿಸುತ್ತಿರುವ ನಾಲ್ಕನೇ ಸಿನಿಮಾ ಇದು ನಮ್ಮ ಜೋಡಿಯನ್ನು ಜನ ಮೆಚ್ಚಿದ್ದಾರೆ ಎನ್ನುವ ನಟಿ ನಮ್ಮ ಕೆಲಸವನ್ನು ಜನ ಪ್ರಶಂಸಿಸಿದ್ದಾರೆ ಈಗ ಅವರು ನಮ್ಮನ್ನು ತೆರೆಯಿಂದ ಹೊರಗು ಹೊಟ್ಟಿಗೆ ನೋಡುವುದರಿಂದ ನಮ್ಮ ಮೇಲೆ ವಿಶೇಷ ಪ್ರೀತಿ ಹುಟ್ಟಿದೆ ಅದಕ್ಕೆ ನಾವು ಧನ್ಯ ಎನ್ನುತ್ತಾರೆ ಸಂತು ಸ್ಟೇಟ್ ಫಾರ್ವರ್ಡ್ ನಲ್ಲಿ ನನ್ನದು ಸರಳ ಮತ್ತು ಸಿಹಿ ಪಾತ್ರ ಎನ್ನುವ ನಟಿ ಇದು ಎಲ್ಲಾ ಕಮರ್ಷಿಯಲ್ ಅಂಶಗಳಿರುವ ಮನರಂಜನಾ ಸಿನಿಮಾ ಎನ್ನುತ್ತಾರೆ ರಾಧಿಕಾ ಪಂಡಿತ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ